ಪಾಕಾಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಸಿಹಿ ಕಡಬನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು, ಕಡಬನ್ನ ಮಾಡೋಕ್ಕೆ ನಮಗೆ ಹಿಟ್ಟು ಮಾಡ್ಕೋಬೇಕು. ಈ ಹಿಟ್ಟನ್ನು ಹೇಗೆ ಮಾಡೋದು ಅನ್ನೋ ವಿಧಾನನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ. ಹೂರ್ಣಕ್ಕೆ 1 ಕಪ್ನಷ್ಟು ಕಾಯ್ತುರಿ. ಇಲ್ಲಿ 1 ಕಪ್ ಕಾಯ್ತುರಿಗೆ ನಾನು 1.5 ಕಪ್ಗಿಂತ 1 ಟೇಬಲ್ಸ್ಪೂನ್ನಷ್ಟು ಜಾಸ್ತಿ ಬೆಲ್ಲ ಇಟ್ಕೊಂಡಿದ್ದೀನಿ. ಏಕೆಂದರೆ ಬೆಲ್ಲ ತುಂಬ ಸಿಹಿ ಇದೆ, ಅದರಿಂದ 1/2 ಕಪ್ ಹಾಕಿದ್ರೆ ತುಂಬ ಜಾಸ್ತಿ ಆಗುತ್ತೆ. ಬೆಲ್ಲ ಸಿಹಿ ಆದಲ್ಲಿ ಇದರದ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ. 1 ಕಾಯ್ತುರಿಗೆ 1/2 ಕಪ್ನಷ್ಟು ಬೆಲ್ಲ ಹಾಕ್ಕೋಬೋದು. 3-4 ಏಲಕ್ಕಿ ಸಣ್ಣದಾಗಿ ಪುಡಿ ಮಾಡಿಟ್ಕೊಂಡಿರಿ. ಕೆಲವು ಸಲ ಬೆಲ್ಲದಲ್ಲಿ ಕಸ ಇರೋದ್ರಿಂದ ಅದನ್ನು ಕ್ಲೀನ್ ಮಾಡೋದಕ್ಕೆ 3-4 ಟೇಬಲ್ಸ್ಪೂನ್ನಷ್ಟು ನೀರಿಟ್ಕೊಂಡಿದ್ದೀನಿ. ಬೆಲ್ಲ ಕ್ಲೀನಾಗಿದೆ ಅಂತ ಅನಿಸಿದ್ರೆ ನಿಮಗೆ ಮತ್ತೆ ಈ ನೀರು ಹಾಕಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗೆ ಕಾಯಿ ಮತ್ತು ಬೆಲ್ಲನ ಸೇರಿಸ್ಬಿಟ್ಟು ಒಲೆ ಮೇಲೆ ಇಡ್ಬೋದು. ಕಡಬು ಮಾಡಬೇಕಾದ್ರೆ ಫಸ್ಟು ಫಿಲ್ಲಿಂಗ್ ಅಂದರೆ ಹೂರ್ಣನ ಮಾಡಿಟ್ಕೊಂಡ್ಬಿಡಿ, ಆಮೇಲಿಂದ ಹಿಟ್ಟು ಮಾಡ್ಕೊಳ್ಳಿ. ಯಾಕೆಂತಂದರೆ ಈ ಹೂರ್ಣ ಆರೋದ್ರಲ್ಲಿ ನಮಗೆ ಹಿಟ್ಟಾಗಿರುತ್ತೆ, ಮಾಡಿಟ್ಕೋಬೋದು. ಸೊ ಈ ಒಂದು ಪಾತ್ರೆ ತಗೊಂಡು, ಯಾವುದಾದ್ರೂ ನೀವು ಯಾವ ಪಾತ್ರೆಯಲ್ಲಿ ಹೂರ್ಣ ಹಿಂಗಿಸ್ಕೊತೀರೋ ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಚೆನ್ನಾಗೇ ಇದೆ, ಗಲೀಜಿಲ್ಲ ಇದರಲ್ಲಿ. ಹಾಗೇನಾದ್ರು ಇದ್ದರೆ ನೀವು 1-2 ಟೇಬಲ್ಸ್ಪೂನ್ ಹಾಕಿ ಅದು ಪೂರ್ತಿ ಕರಗದ ಮೇಲೆ ಅದನ್ನು ಸೋಸ್ಕೋಬೇಕು. ಇಲ್ಲ ಅಂತಂದರೆ ಸುಮಾರಾಗಿ 1 ಟೇಬಲ್ಸ್ಪೂನ್ ನೀರನ್ನು ಹಾಕಿಬಿಟ್ಟು ಕಾಯನ್ನು ಹಾಕ್ಬಿಡಿ. ಈ ಬೆಲ್ಲ ಚೆನ್ನಾಗಿರೋದ್ರಿಂದ ನಾನು ಕೈನಲ್ಲಿ ಹಿಂಗೆ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ. ಚೆನ್ನಾಗಿಲ್ಲ ಅಂದರೆ ಇದೆಲ್ಲ ಕರಗಿರುತ್ತಲ್ಲ, ಕರಗಿರೋದ್ರಿಂದ ನಿಮಗೆ ನೀರಾಗಿರುತ್ತೆ, ಈ ಕೈನಲ್ಲಿ ಕಲಸುವಂಥ ಅವಶ್ಯಕತೆ ಇಲ್ಲ. ಇಲ್ಲ ನೀವು ಪುಡಿ ಮಾಡಿಟ್ಕೊಂಡಿದ್ರು ಈ ಥರ ಮಿಕ್ಸ್ ಮಾಡಿಟ್ಕೊಂಡಿರಿ, ಆಮೇಲಿಂದ ಒಲೆ ಹಚ್ಕೊಳ್ಳೋಣ. ನಾನು ಈ ಥರ ಗಟ್ಟಿಯಾಗಿದ್ದರೆ ಮಾತ್ರ ನೀವು 1 ಟೇಬಲ್ಸ್ಪೂನ್ನಷ್ಟು ನೀರು ಹಾಕಿಬಿಟ್ಟು ಈ ಥರ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಈಗ ಇದನ್ನು ಮೀಡಿಯಮ್ ಲೋ ಹೀಟಲ್ಲಿ ಸ್ವಲ್ಪ ನೀರೆಲ್ಲ ಆವಿಯಾಗುವಷ್ಟು ಹಿಂಗ್ಸಿದ್ರೆ ಸಾಕು. ಏನಂದರೆ ನೀವು ಈ ಬೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಹೊತ್ತು ಈ ಥರ ಹಿಂಗಿಸ್ಬೇಕಾಗತ್ತೆ. ನೀರು ಕಮ್ಮಿ ಹಾಕಿದ್ರೆ ಇದನ್ನು ಹಿಂಗ್ಸೋ ಟೈಮ್ ಕಡಿಮೆ ಆಗುತ್ತೆ ಅಷ್ಟೆ. ಇದು ಪೂರ್ತಿ ಗಟ್ಟಿಯಾಗಬೇಕಾಗಿಲ್ಲ, ಇಷ್ಟಾದರೆ ಸಾಕು. ಇದನ್ನು ಆಫ್ ಮಾಡಿಬಿಡೋಣ. ಈಗ ಆಫ್ ಮಾಡಿದ್ಮೇಲೆ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು. ಇದು ಆರಲಿ ಚೆನ್ನಾಗಿ. ಈಗ ಹೂರ್ಣ ಆರಿದೆ. ಕಡಬನ್ನ ಒತ್ತೋದಕ್ಕೆ ನಿಮ್ಮ ಹತ್ರ ಟೋರ್ಟಿಯಾ ಪ್ರೆಸ್ ಅಥವಾ ಈ ಚಪಾತಿ ಪ್ರೆಸ್ ಮಾಡ್ತಾರಲ್ಲ ಈ ಥರದ್ದು, ಅದನ್ನು ಉಪಯೋಗಿಸ್ಕೋಬೋದು. ಇದನ್ನು ಉಪಯೋಗಿಸಿದಾದರೆ ಕ್ಲೀನಾಗಿರೋ 2 ಪ್ಲಾಸ್ಟಿಕ್ ಶೀಟ್ಗೆ ಸ್ವಲ್ಪ ಎಣ್ಣೆ ಸವರಿಟ್ಕೊಳ್ಬೇಕು. ಇದಿಲ್ಲ ಅಂತಂದರೆ ಈ ಪ್ಲಾಸ್ಟಿಕ್ ಶೀಟ್ಗೆ ನೀವು ಎಣ್ಣೆ ಸವರಿಬಿಟ್ಟು ಉಂಡೆನ ಇಲ್ಲಿಟ್ಟು ಅದರ ಮೇಲೆ ನೀವು ಇದನ್ನು ಇನ್ನೊಂದು ಪ್ಲಾಸ್ಟಿಕ್ ಶೀಟನ್ನು ಇಟ್ಟು ರೋಲ್ ಮಾಡ್ಬೋದು ಬೇಕಾದರೆ ರೋಲಿಂಗ್ ಪಿನ್ನಲ್ಲಿ, ಇಲ್ಲಾಂತಂದರೆ ಕೈನಲ್ಲಿ ಕೂಡ ನೀವು ಅದನ್ನು ತೆಳ್ಳಕ್ಕೆ ಒತ್ಕೋಬೋದು. ಪ್ಲಾಸ್ಟಿಕ್ ಶೀಟ್ ಬೇಡ ಅಂದರೆ ಬಾಳೆ ಎಲೆ ಇದ್ದರೆ ನೀವು ಬಾಳೆ ಎಲೆಯಲ್ಲೂ ಕೂಡ ತಟ್ಕೋಬೋದು, ಅದೇನೆ ಮೇಲೊಂದು ಕೆಳಗೊಂದು ಇಟ್ಟು ನೀವು ಒತ್ಕೋಬೋದು. ಈಗ ಹೂರ್ಣ ಆರಿದೆ. ಕಡಬು ಮಾಡೋಕ್ಕೆ ನಾನು ಈ ಥರ ಮೋಲ್ಡನ್ನು ಉಪಯೋಗಿಸ್ತಾ ಇದ್ದೀನಿ. ಇದು ಈಸಿಯಾಗತ್ತೆ, ಇದಿದ್ದರೆ ನಿಮ್ಮ ಹತ್ರ ಇದನ್ನು ಉಪಯೋಗಿಸಿ, ಇಲ್ಲಾಂದರೆ ಕೈನಲ್ಲೇ ಫೋಲ್ಡ್ ಮಾಡ್ಬೋದು. ಈಗ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಉಂಡೆನ, ತಗೊಳ್ಳಿ. ಪ್ಲಾಸ್ಟಿಕ್ ಶೀಟ್ಗಳಿಗೆ ಚೆನ್ನಾಗಿ ಎಣ್ಣೆ ಹಾಕ್ಕೋಬೇಕಾದ್ರೆ, ಇಲ್ಲಾಂದರೆ ಇದಕ್ಕೆ ಅಂಟು ಬಿಡುತ್ತೆ. ಸೊ 2 ಕಡೆಗೂ ಹಾಕಿ ರೆಡಿ ಮಾಡಿಟ್ಕೊಳ್ಳಿ. ಇದನ್ನು ಮಧ್ಯದಲ್ಲಿಟ್ಟು ಎಣ್ಣೆ ಹಚ್ಚಿರೋ ಭಾಗ ಈ ಕಡೆ ಬರೋ ಹಂಗಿಟ್ಟು ಇದನ್ನು ಮುಚ್ಚಿ ಪ್ರೆಸ್ ಮಾಡಿದ್ರೆ ಇವಾಗ ನಿಮಗೆ ಇದು ಸರ್ಕಲ್ ಆಗಿರುತ್ತೆ. ಮೋಲ್ಡ್ ಇದ್ದರೆ ನಿಮ್ಮ ಹತ್ರ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಹೂರ್ಣ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಹೀಗೆ ಫೋಲ್ಡ್ ಮಾಡಿದ್ರೆ ನಿಮಗೆ ರೆಡಿ ಆಗತ್ತೆ ಈ ಥರ. ಈ ಪ್ರೆಸ್ ಇಲ್ಲ ಅಂತಂದರೆ ಲಟ್ಟಣಿಗೆನಲ್ಲಿ ಇದನ್ನು ಒತ್ಕೋಬೋದು. ಈ ಕಡಬು ಮಾಡೋದಿಲ್ಲ ಅಂತಂದರೆ ನಿಮ್ಮ ಹತ್ರ ಹೀಗೆ ಈ ಥರ ಹಾಕಿಬಿಟ್ಟು ಇದನ್ನು ಹಿಂಗೆ ಕವರ್ ಮಾಡಿಕೊಡಿ. ತುದಿಯೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಬೇಕು, ಈ ಥರ ಆಗತ್ತೆ. ಇದೇ ಥರ ಎಲ್ಲದನ್ನು ಮಾಡಿಟ್ಕೊಳ್ಳಿ. 1/2 ಕಪ್ ಹಿಟ್ಟಲ್ಲಿ ಸುಮಾರು 10 ಈ ಸೈಜಿನ ಚಿಕ್ಕ ಚಿಕ್ಕದು ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ತೀನಿ ಅಂದರೆ ನೀವು 6-7 ಮಾಡ್ಬೋದು ಅಷ್ಟೇ.
ಅಂದರೆ ಇಲ್ಲಿ ಅರ್ಧ ಕಪ್ ಅಕ್ಕಿ ಹಿಟ್ಟು ಮತ್ತು 1 ಕಪ್ನಷ್ಟು ಕಾಯಿನ ಉಪಯೋಗಿಸ್ಬಿಟ್ಟು ಮಾಡಿರೋದು ಇದು. ಈಗ ಇದನ್ನು ಸ್ಟೀಮ್ ಮಾಡಬೇಕು. ಪ್ರೆಷರ್ ಕುಕ್ಕರಲ್ಲಿ ಇಡುವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು 1-2-3 ಕಪ್ನಷ್ಟು ನೀರು ಹಾಕಿ ಒಂದು ರಿಂಗನ್ನು ಇಟ್ಬಿಟ್ಟು ಅದು ಒಂದು ಸ್ವಲ್ಪ ಮೇಲ್ ಬರೋ ಹಂಗೆ ಇಡಬೇಕು. ಈ ಹತ್ತು ಮಾಡೋದ್ರಿಂದ ಈ ಕುಕ್ಕರ್ ಬಟ್ಲಲ್ಲೇ ಇಡ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಚೆನ್ನಾಗಿ ಗ್ರೀಸ್ ಮಾಡಿ. ಆದರೆ ನಿಮ್ಮ ಹತ್ರ ಬಾಳೆ ಎಲೆ ಇದ್ದರೆ ಬಾಳೆ ಎಲೆನ ಇಲ್ಲಿ ಇಟ್ಬಿಟ್ರೆ ನಿಮಗೆ ತುಂಬಾ ಚೆನ್ನಾಗಾಗತ್ತೆ. ಸೊ ಬಾಳೆ ಎಲೆ ಇಲ್ದಲೇ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಗ್ರೀಸ್ ಮಾಡಿ ಒಂದೊಂದಾಗಿ ಇದನ್ನು ಒಂದ್ರ ಮೇಲೆ ಒಂದಿಡಬೇಡಿ, ಸ್ವಲ್ಪ ಜಾಗ ಬಿಟ್ಟು. ಸದ್ಯಕ್ಕೆ ನಾನು ಇದಿಷ್ಟೇ ಇಟ್ಟು ಬೇಯಿಸ್ತೀನಿ. ಕುಕ್ಕರ್ಗೆ ವೇಟ್ ಹಾಕ್ದಲೆ ಒಂದು 10 ನಿಮಿಷ 10-12 ನಿಮಿಷ ಸ್ಟೀಮಲ್ಲಿ ಬೇಯಲಿ. ಇದು 10 ನಿಮಿಷ ಇದನ್ನು ಆವಿನಲ್ಲಿ ಬೇಯಿಸ್ಬಿಟ್ಟು ಆಫ್ ಮಾಡಿದ್ದೀನಿ. ಒಂದು 3-4 ನಿಮಿಷ ಆದಮೇಲೆ ಇದನ್ನು ತೆಗೀರಿ. ಕೆಲವೊಂದ್ಸಲ ಇದು ಒಡೆದಿರುತ್ತೆ, ಪರವಾಗಿಲ್ಲ. ಏಕೆಂದರೆ ಕೆಲವೊಂದನ್ನು ನಾವು ತೆಳ್ಳಗೆ ಒತ್ತು ಬಿಟ್ಟಿರ್ತೀವಿ, ಅದರಿಂದ ಈ ಥರ ಆಗುತ್ತೆ. ಆದರೆ ನೀವು ಇದ್ರ ಮೇಲೆ ಇನ್ನೊಂದನ್ನು ಒತ್ತಿ ಮೇಲ್ಗಡೆಗೆ ಇಟ್ಬಿಟ್ರೆ, ಏನಾದ್ರು ಇನ್ನೊಂದು ಪಾತ್ರೆನಲ್ಲಿ ಇಟ್ಬಿಟ್ರೆ ಅದು ಚೆನ್ನಾಗಿ ಬೇಯೋದಿಲ್ಲ. ಆವಾಗ ಒಳಗಡೆಗೆಲ್ಲ ನೀರು ಸೇರ್ಕೊಂಡ್ಬಿಟ್ಟು ಇದೊಂಥರ ನೀರು ಆಗಿಬಿಡುತ್ತೆ. ಅದರಿಂದ ಆ ಥರ ಮಾಡಬೇಡಿ. ಈ ಥರ ಈ ಇದ್ರ ಮೇಲೆ ನೀವು ಇನ್ನೊಂದೇನಾದ್ರು ಬೇಯಿಸ್ಕೋಬೇಕು ಅಂತಂದರೆ ಇನ್ನೊಂದು ಕುಕ್ಕರ್ ಪಾತ್ರೆ ಇಡ್ತೀನಿ. ಅಂದರೆ ನಾನು ಇದನ್ನು ಸುಮ್ಮನೆ ತೋರಿಸ್ತಾ ಇದ್ದೀನಿ. ಈ ಥರ ಒಳ್ಳೆ ಕಡ್ಡಿ ಏನಾದ್ರು ಗಟ್ಟಿಯಾದ ಕಡ್ಡಿನ ಹೀಗೆ ಜಾಗ ಮಾಡಬೇಕು, ಅದಕ್ಕೆ ಒಂದಕ್ಕೊಂದಕ್ಕೆ ಜಾಗ ಇರಬೇಕು. ಅಂದರೆ ಇದು ದೊಡ್ಡದಾಗಿದೆ, ಕರೆಕ್ಟಾಗಿ ಈ ಸೈಜಿಂದ 2 ಕಡ್ಡಿನ ಆ ಕಡೆ ಈ ಕಡೆ ಇಟ್ಬಿಟ್ಟು ನೀವು ಮತ್ತೆ ಮೇಲ್ಗಡೆ ಇಟ್ಕೋಬೋದು. ನಾವು ಕುಕ್ಕರ್ನಲ್ಲಿ ಇಟ್ಟಾಗ ಈ ಕುಕ್ಕರ್ ಪಾತ್ರೆ ಕೆಳಕ್ಕೆ ಚೆನ್ನಾಗಿ ತುಪ್ಪ ಸವರಿರಬೇಕು, ಇಲ್ಲಾಂದರೆ ಇದು ಎತ್ತಕ್ಕೆ ನಿಮಗೆ ಸಿಕ್ಕಾಕೊಂಡ್ಬಿಡುತ್ತೆ ಇದಕ್ಕೆ. ಅದರಿಂದ ಚೆನ್ನಾಗಿ ತುಪ್ಪ ಸವರಿದ್ರೆ ನೋಡಿ ಈ ಥರ ಕ್ಲೀನಾಗಿ ಬರುತ್ತೆ. ಸಿಹಿ ಕಡುಬು ಮಾಡಬೇಕಾದ್ರೆ ಒಂದೇನಂದರೆ ನೀವು ತುಂಬ ತೆಳ್ಳಗೆ ಒತ್ಕೊಂಡ್ರೆ ಬೇಯಬೇಕಾದ್ರೆ ಇದನ್ನು ಸ್ವಲ್ಪ ಒಡೆದೋಗುತ್ತೆ. ಸೊ ಅದೊಂದು ಬಿಟ್ಟರೆ ಇದೇನು ಇನ್ನೇನು ಪ್ರಾಬ್ಲಮ್ ಆಗಲ್ಲ. ಇವಾಗ ಸಿಹಿ ಕಡುಬನ್ನು ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ. ನೀವು ಕೂಡ ಇದನ್ನು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ.